ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಆಲೂ ಚಾಟ್. ತುಂಬ ಸಿಂಪಲ್ಲಾಗಿ ಕಮ್ಮಿ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು, ಮನೇಲಿರೋ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಹೇಗೆ ಸುಲಭವಾಗಿ ಆಲೂ ಚಾಟ್ನ ಮಾಡೋದಂತ ತಿಳಿಸ್ತೀನಿ. ನೀವೆಲ್ಲ ನೋಡ್ತಿದ್ದೀರ ಅನ್ಸುತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ. ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿ ಯಮ್ಮಿಯಾಗೇ ಇರುತ್ತೆ ಈ ಆಲೂ ಚಾಟು. ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರು ಭೇಟಿ ಕೊಟ್ಟಿದ್ರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಈ ವಿಡಿಯೋನ ನೋಡ್ತಾ ಇದ್ರೆ, ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ನಾನಿಲ್ಲಿ ಆಲೂ ಚಾಟನ್ನು ಮಾಡೋದಕ್ಕೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಹಾಗೆ ಮಸಾಲೆ ಪುರಿಗೆ ಬಳಸೋವಂಥ ಮಸಾಲೆ ಕೂಡ ಉಪಯೋಗಿಸ್ತಿದ್ದೀನಿ. ಅದರ ವಿಡಿಯೋ, ಅದರ ರೆಸಿಪಿ ನಿಮಗೆ ಬೇಕು ಅನ್ನೋ ಹಾಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ನಾನು ಮಸಾಲೆ ಪುರಿ ಮಾಡಿದ್ದೀನಲ್ವ, ಆ ವಿಡಿಯೋದಲ್ಲಿ ಮಸಾಲೆ ರೆಸಿಪಿ ಸಿಗುತ್ತೆ. ಹಾಗೆ ಬಂಗಾರಪೇಟೆ ಪಾನಿಪುರಿ ಮಾಡಿರುವಂಥ ವಿಡಿಯೋದಲ್ಲಿ ಸ್ವೀಟ್ ಚಟ್ನಿ, ಖಾರ ಚಟ್ನಿ ರೆಸಿಪಿ ಕೂಡ ನಿಮಗೆ ಸಿಗುತ್ತೆ. ದಯವಿಟ್ಟು ಅದನ್ನು ಒಮ್ಮೆ ಚೆಕ್ ಮಾಡಿ ನಂತರ ಈ ರೆಸಿಪಿನ ನೀವು ಟ್ರೈ ಮಾಡಬಹುದು. ತುಂಬ ಈಸಿ, ತುಂಬ ಟೇಸ್ಟಿ. ಮೊದಲಿಗೆ ನಾನಿಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಕೇವಲ ಒನ್ ಪ್ಲೇಟ್ ಆಲೂ ಚಾಟ್ಗೆ ಒಂದು ಆಲೂಗಡ್ಡೆ ಸಾಕು. ನೋಡಿ, ಇಲ್ಲಿ ಮೀಡಿಯಮ್ ಸೈಜ್ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಅದರ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ದೊಡ್ಡ ದೊಡ್ಡ ಸೈಜ್ಗಳಾಗಿ ನಾನಿಲ್ಲಿ ತೋರಿಸ್ತಿದ್ದೀನಲ್ವ, ಈ ರೀತಿಯ ಸೈಜ್ಗಳಾಗಿ ಕಟ್ ಮಾಡಿ ಇಟ್ಕೋಬೇಕು ಆಲೂಗಡ್ಡೆನ. ತುಂಬ ಮೆತ್ತಗೆ ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ರಫ್ ಆಗಿದ್ರೂ ಪರವಾಗಿಲ್ಲ, ಸ್ವಲ್ಪ ಗಟ್ಟಿಯಾಗಿದ್ರೂ ಪರವಾಗಿಲ್ಲ, ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ಮೆತ್ತಗಾಗ್ಬಿಟ್ರೆ ಈ ರೀತಿಯಾಗಿ ಕಟ್ ಮಾಡೋದಕ್ಕೆ ಆಗೋದಿಲ್ಲ, ನಂತರ ಬಿಡಿಸ್ಕಿಟ್ಕೋಬೇಕಾಗತ್ತೆ. ಕಟ್ ಮಾಡಿರೋದೆಲ್ಲ ಅಂಟಿರುತ್ತಲ್ವ, ಅದಕ್ಕೆ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಎರಡನ್ನೂ ಹಾಕೋತಿದ್ದೀನಿ. ನಿಮ್ಮ ಖಾರಕ್ಕೆ ಅಥವಾ ಸ್ವೀಟ್ನೆಸ್ಗೆ, ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಇದನ್ನು ಹಾಕೋಬೋದು. ನಂತರ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಮೊಸರನ್ನ ಹಾಕೋತಿದ್ದೀನಿ. ಮೊಸರಿಗೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿ ಇಟ್ಕೋಬೇಕು, ಆವಾಗ ಒಳ್ಳೆ ರುಚಿ ಕೊಡುತ್ತೆ. ನಂತರ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೋತಿದ್ದೀನಿ. ನಂತರ ಹಸಿ ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡು ಹಾಕ್ಕೋತಿದ್ದೀನಿ. ಹಾಗೆ ಟೊಮ್ಯಾಟೊ ಕೂಡ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೋತಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋತಿದ್ದೀನಿ. ನೀವು ಇದಕ್ಕೆ ಬೇಕು ಅಂದರೆ ಕ್ಯಾರೆಟ್ ತುರಿ ಕೂಡ ಹಾಕೋಬಹುದು. ಇದಿಷ್ಟು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಉಪ್ಪು ಅಥವಾ ಚಾಟ್ ಮಸಾಲ, ಖಾರದ ಪುಡಿ ಯಾವುದನ್ನು ಕೂಡ ಬಳಸ್ತಾ ಇಲ್ಲ. ಕಾರಣ ಏನು ಅಂದರೆ, ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಮಸಾಲೆ, ಮಸಾಲೆ ಪುರಿಗೆ ಅಂತ, ಆ ಮಸಾಲೆಯಲ್ಲೇ ಎಲ್ಲ ಐಟಮ್ಸನ್ನು ಹಾಕಿಟ್ಬಿಟ್ಟಿದ್ದೀನಿ. ಹಾಗಾಗಿ ಯಾವುದನ್ನು ಹಾಕುವಂಥ ಅವಶ್ಯಕತೆಯೇ ಇರೋದಿಲ್ಲ. ಜಸ್ಟ್ ಮಿಕ್ಸ್ ಮಾಡಿ ಸರ್ವಿಂಗ್ ಬೌಲ್ಗೆ ಇದನ್ನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನಾವೆಲ್ಲ ಈ ಗೋಲ್ಗಪ್ಪ ಅಂಗಡಿಗಳಲ್ಲಿ, ರೋಡ್ ಸೈಡಲ್ಲಿ ಈ ಚಾಟನ್ನು ತಿಂದಿರ್ತೀವಿ, ಆಲೂ ಚಾಟು. ತುಂಬ ಜನ ಮಿಸ್ ಮಾಡ್ಕೋತಾ ಇದ್ದೀರಾ ಅಲ್ವಾ, ಅವರಿಗೆಲ್ಲರಿಗೋಸ್ಕರ ಈ ರೆಸಿಪಿ ನೋಡಿ. ಇವಾಗ ಸರ್ವಿಂಗ್ ಬೌಲ್ಗೆ ಇದನ್ನು ಹಾಕೊಂಡಿದ್ದಾಯಿತು. ನಂತರ ಇದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕೋತಿದ್ದೀನಿ, ಹಾಗೆ ಟೊಮ್ಯಾಟೊ ಹಾಕೋತಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೋತಿದ್ದೀನಿ. ನೀವಿಲ್ಲಿ ಬೇಕಿದ್ರೆ ನಿಂಬೆಹಣ್ಣನ್ನು ಕೂಡ ಬಳಸ್ಬೋದು. ನಾನು ನಿಂಬೆಹಣ್ಣನ್ನು ಹಾಕ್ತಾ ಇಲ್ಲ, ನನ್ನ ಟೇಸ್ಟ್ಗೆ ನಿಂಬೆಹಣ್ಣು ಸರಿ ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ. ನಿಮ್ಗೆ ಇಷ್ಟ ಆಗೋದ್ರೆ ನಿಂಬೆಹಣ್ಣನ ರಸ ಕೂಡ ಹಾಕೋಬಹುದು. ನಂತರ ಸ್ವಲ್ಪ ಸ್ವಲ್ಪ ಓಂ ಪುಡಿ ಅಥವಾ ಮಿಕ್ಸರ್ ಅಂತಾರಲ್ವ, ಅದನ್ನು ಹಾಕಿದ್ರೆ ರುಚಿಯಾದ, ಯಮ್ಮಿಯಾದ ಈ ಗೋಲ್ಗಪ್ಪ ಸ್ಟಾಲೆಲ್ಲ ಸಿಗುತ್ತಲ್ವ ಚಾಟ್, ಆಲೂ ಚಾಟು, ಅದು ರೆಡಿಯಾಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಾಡೋದು ಕೂಡ ಅಷ್ಟೇ ಈಸಿ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಮಾಡಬಹುದು ಆರಾಮಾಗಿ ಅಂತ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಚಾನಲ್ಗೆ ಹೊಸಬ್ರಾಗಿದ್ದರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಹಾಗಾದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಯಾವ್ಯಾವ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಲ್ವ, ಅದರ ನೋಟಿಫಿಕೇಶನ್ಸ್ ಎಲ್ಲ ನಿಮ್ಮ ಮೊಬೈಲ್ಗೆ ತಲುಪತ್ತೆ. ಹಾಗಾಗಿ ದಯವಿಟ್ಟು ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ಗಳಲ್ಲಿ ಕೂಡ ಈ ರೆಸಿಪಿನ ಶೇರ್ ಮಾಡಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಮಾಡಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.